ಸಿಎಂ ಸಿದ್ದರಾಮಯ್ಯ ಸಂಪುಟದ ಎಲ್ಲರಿಗೂ ಖಾತೆ ಹಂಚಿಕೆ ಆಗಿದೆ. ಸಿಎಂ ಬಳಿಯಲ್ಲೇ ಹಣಕಾಸು ಸಚಿವಾಲಯ ಮತ್ತು ಗುಪ್ತಚರ ಇಲಾಖೆ ಇದೆ. ಡಿಕೆ ಶಿವಕುಮಾರ್ಗೆ ಎರಡು ದೊಡ್ಡ ಖಾತೆಗಳ ಹೊಣೆ ನೀಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಜಲಸಂಪನ್ಮೂಲ ಖಾತೆ, ಈ ಖಾತೆಯ ಮೇಲೆ ಅವರು ಕಣ್ಣಿಟ್ಟಿದ್ರು. ಈ ಖಾತೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು ಅನ್ನೋದು ಸುದ್ದಿ ಕೂಡ ಇತ್ತು. ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಾಕಷ್ಟು ಡಿಮ್ಯಾಂಡ್ ಇತ್ತು. ಬೆಂಗಳೂರಲ್ಲೇ ಇರುವಂತಹ ರಾಮಲಿಂಗಾ ರೆಡ್ಡಿ ಅವರು, ಜಾರ್ಜ್ ಅವರು ಈ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಮಗೆ ಬೇಕು ಅಂತ ಹೇಳ್ತಾ ಇದ್ರು. ಜಲಸಂಪನ್ಮೂಲ ಖಾತೆ ಏನಿದೆ ಅದು ಎಂಬಿ ಪಾಟೀಲ್ ಅವರು ತಮಗೆ ಬೇಕು ಅಂತ ಹೇಳ್ತಿದ್ರು. ಯಾಕಂದ್ರೆ ಈ ಹಿಂದೆ ಅವರು ಜಲಸಂಪನ್ಮೂಲ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ರು. ಆ ಜವಾಬ್ದಾರಿ ಮತ್ತು ಅದರ ಬಗ್ಗೆ ಅನುಭವ ನನಗಿದೆ, ಆ ಖಾತೆ ಕೊಡಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಕೂಡ ಈ ಖಾತೆಗೆ ಪಟ್ಟು ಹಿಡಿದಿದ್ರು. 4 ಖಾತೆಗೆ ಅವರು ಡಿಮ್ಯಾಂಡ್ ಇಟ್ಟಿದ್ರು ಡಿಕೆ ಶಿವಕುಮಾರ್. ಅದರಲ್ಲಿ 2 ಖಾತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಒಂದು ಜಲಸಂಪನ್ಮೂಲ, ಮತ್ತೊಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಖಾತೆಯನ್ನ ನೀಡಲಾಗಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗೃಹ ಖಾತೆಯ ಹೊಣೆ ಜಿ ಪರಮೇಶ್ವರ್ ಅವರಿಗೆ ನೀಡಲಾಗಿತ್ತು. ಅಂದ್ರೆ ಜಮೀರ್ ಅಹಮದ್ ಖಾನ್ಗೆ ಈ ಬಾರಿ ವಸತಿ ಇಲಾಖೆಯನ್ನ ನೀಡಲಾಗಿದೆ. ಪರಮೇಶ್ವರ್ ಅವರು ಗೃಹ ಖಾತೆಯನ್ನ ನಿಭಾಯಿಸಿದ್ದಾರೆ. ಅದರ ಅನುಭವ ಕೂಡ ಅವರಿಗೆ ಇದೆ. ಜಮೀರ್ ಅಹಮದ್ ಖಾನ್ಗೆ ವಸತಿ ಖಾತೆಯನ್ನ ನೀಡಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆಗೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ನೀಡಲಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕೂಡ ಆಗಿದೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನೋದರ ಬಗ್ಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಹೋಗಬಹುದಾಗಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಬಳಿ ಹಣಕಾಸು, ಆಡಳಿತ ಸುಧಾರಣೆ ಮತ್ತು ಸಿಬ್ಬಂದಿ, ಗುಪ್ತಚರ, ಮಾಹಿತಿ ಇದೆಲ್ಲದರ ಜವಾಬ್ದಾರಿಯನ್ನ ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 4 ಖಾತೆಗಾಗಿ ಅವರು ಪಟ್ಟು ಹಿಡಿದಿದ್ರು. ಆ 4 ಖಾತೆಯ ಪೈಕಿ 2 ಖಾತೆ ಅವರ ಪಾಲಾಗಿದೆ. ಒಂದು ಜಲಸಂಪನ್ಮೂಲ ಮತ್ತು ಮತ್ತೊಂದು ಬೆಂಗಳೂರು ನಗರಾಭಿವೃದ್ಧಿ. ಇನ್ನು ಎಚ್ ಕೆ ಪಾಟೀಲ್ ಸೀನಿಯರ್ ಮೋಸ್ಟ್ ಲೀಡರ್, ಕಾನೂನು ಮತ್ತು ಸಂಸದೀಯ, ಸಣ್ಣ ನೀರಾವರಿ ಖಾತೆಯ ಜವಾಬ್ದಾರಿಯನ್ನ ಇವರು ವಹಿಸಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಹರೀಶ್, ನೂತನ ಸಚಿವರ ಪದಗ್ರಹಣ ಇವತ್ತು ಆಗಿದೆ. ಅದರ ಜೊತೆಗೆ ಇದೇ ಖಾತೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ವಿ ನಾವು. ಆದರೆ ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ಸಿದ್ದು ಕ್ಯಾಬಿನೆಟ್ ಕೂಡ ಇವತ್ತು ರಚನೆ ಆಗಿದೆ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಹರೀಶ್, ಸಲ ಬಹಳ ಮುಖ್ಯವಾಗಿ ಇಂದು ಸಿದ್ದರಾಮಯ್ಯ ಸಂಪುಟ ಬಹುತೇಕ ಕೂಡ ಸಂಪೂರ್ಣವಾಗಿರುವಂಥದ್ದು. ಸೊ ಒಂದು ಈಗ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂಗೆ ಈಗ ಒಂದು ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂತ ಸಾಕಷ್ಟು ಕೂಡ ಕುತೂಹಲ ಮೂಡಿತು. ಆ ಒಂದು ಕುತೂಹಲಕ್ಕೆ ಕೂಡ ಈಗ ತೆರಬಿದ್ದಿದೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಳಿಯನ್ನೇ ಕೂಡ ಹಣಕಾಸು ಸಚಿವಾಲಯವನ್ನು ಉಳಿಸ್ಕೊಂಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಗುಪ್ತಚರ ಇಲಾಖೆಯನ್ನು ಕೂಡ ಉಳಿಸ್ಕೊಂಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ 4 ಖಾತೆ ನಡೆದಿದ್ರು. ಅಂತಿಮವಾಗಿ ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನ ತಮಗೆ ತಾವು ಉಳಿಸ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಟ್ಟು ಆ ಮೂಲಕ ಯಶಸ್ವಿಯನ್ನಾಗಿದ್ದಾರೆ. ಜಿ ಪರಮೇಶ್ವರ್ ಅವರು ಈ ಹಿಂದೆ ಕೂಡ ಗೃಹ ಖಾತೆಯನ್ನು ನಿಭಾಯಿಸಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಅಂತಹ ಖಾತೆ ಬೇಡ, ಮತ್ತೆ ನನಗೆ ಅಂದ್ರೆ ಜನರ ಜೊತೆ ನೇರ ಸಂಪರ್ಕ ಇರುವಂತ ಖಾತೆ ಬೇಕು ಅನ್ನುವಂತ ಪಟ್ಟ ಹಿಡಿದಿದ್ರು. ಅಂತಿಮವಾಗಿ ಹೈಕಮಾಂಡ್ ಪರಮೇಶ್ವರ್ ಅವ್ರಿಗೂ ಕೂಡ ಗೃಹ ಖಾತೆಯನ್ನ ಕೊಟ್ಟಿದೆ. ಇನ್ನು ಜಮೀರ್ ಅಹಮದ್ ಅವರಿಗೆ ವಸತಿ ಖಾತೆ ಕೊಟ್ಟಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ಕೂಡ ಕೊಟ್ಟಿದೆ. ಒಂದು ಇಲ್ಲಿ ಎಚ್ ಕೆ ಪಾಟೀಲ್ ಕಾನೂನು ಮತ್ತು ಸಂಸದೀಯ ಸಣ್ಣ ನೀರಾವರಿ ಖಾತೆ ಆಗಿದ್ರೆ ಕೃಷ್ಣ ಬೈರೇಗೌಡ ಅವರಿಗೆ ಕಂದಾಯ ಇಲಾಖೆ ಅವರ ಪಾಲಾಗಿರುವಂತದ್ದು. ಕೆಎಚ್ ಮುನಿಯಪ್ಪ ಅವರು ಕಂದಾಯ ಇಲಾಖೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಅಂತಿಮವಾಗಿ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನ ಕೂಡ ಕೊಟ್ಟಿದೆ. ಆದ್ರೆ ಒಲ್ಲದ ಮನಸ್ಸಿನಿಂದಲೇ ಆ ಖಾತೆಯನ್ನು ಒಪ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬರ್ತಿದ್ದಾವೆ. ಸಹಜವಾಗಿ ಅಂತಿಮ ಹಂತದವರೆಗೂ ಕೂಡ ಸಚಿವ ಸ್ಥಾನ ಪಡೆಯಲು ಸಾಕಷ್ಟು ಕಸರತ್ತು ನಡೆಸಿದಂತಹ ದಿನೇಶ್ ಗುಂಡೂರಾವ್ ಅವರು ಕೊನೆ ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಿದ್ರೆ ಮತ್ತೆ ಅವರಿಗೆ ಆರೋಗ್ಯ ಖಾತೆಯನ್ನು ಕೂಡ ಕೊಟ್ಟಿರುವಂತದ್ದು. ಎಂಬಿ ಪಾಟೀಲ್ ಅವರು ಇಂಧನ ಇಲಾಖೆ ಮೇಲೆ ಖಂಡನೆ ಇಟ್ಟಿದ್ರು. ಮತ್ತೆ ಜೊತೆಗೆ ಜಲಸಂಪನ್ಮೂಲ ಖಾತೆ ಬೇಕೇ ಬೇಕು ಅಂತಕ್ಕಂಥ ಒಂದು ಬಿಗಿಪಟ್ಟ ನೀಡಿದ್ರು. ಆದ್ರೆ ಅಂತಿಮವಾಗಿ ಬೃಹತ್ ಕೈಗಾರಿಕಾ ಇಲಾಖೆಯನ್ನ ಕೂಡ ಅವರ ಪಾಲಾಗಿರೋದು. ಮುಖ್ಯವಾಗಿ ಸತೀಶ್ ಚರ್ಕಿ ಅವರು ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ 11 ಕ್ಷೇತ್ರಗಳನ್ನ ಗೆದ್ದಿದ್ವಿ ಅನ್ನುವಂತ ಸಮರ್ಥನೆ ಮಾಡ್ತಾ ಇದ್ರು. ತಮ್ಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ಬೇಕು ಅಂತಿದ್ರು. ಹಾಗಾಗಿ ಅವರಿಗೆ ಲೋಕೋಪಯೋಗಿ ಇಲಾಖೆಯನ್ನ ಕೂಡ ಅವರಿಗೆ ಹೋಯಿಸಿರುವಂತದ್ದು. ವೆಂಕಟೇಶ್ ಅವರಿಗೆ ಪಶುಸಂಗೋಪನೆ ಕೊಟ್ಟಿದ್ರೆ, ನಾಗೇಂದ್ರ ಅವರಿಗೆ ಯುವಜನ ಸೇವೆ ಮತ್ತು ಕ್ರೀಡಾ ಕನ್ನಡ ಸಂಸ್ಕೃತಿ ಇಲಾಖೆಯನ್ನ ಕೊಟ್ಟಿರುವಂತದ್ದು, ಲಕ್ಷ್ಮಿ ಹೆಬ್బాಳ್ಕರ್ ಅವರಿಗೆ महिला मक्कल कल्याण इलाखेयन्न कूड कोट्टिद्दु याकंद्रे महिला कोटदल्लि ओब्बरिगे मात्र सिक्किरुवंतद्दु अदु लक्ष्मी हेब्बाळकर अवरिगे हागागि महिला मत्तु मक्कल कल्याण इलाखेयन्न कोट्टिदे सहजवागि यावुदे सरकार बंद्रू महिಳೆಯರಿಗೆ ಈ ಇಲಾಖೆ ಖಚಿತ ಆಗಿರುತ್ತೆ ಈ ಬಾರಿ ಕೂಡ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿರೋದು ಕೆಜೆ ಜಾರ್ಜ್ ಅವರು ಇಂಧನ ಇಲಾಖೆನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ತಮಗೆ ಬೇಕು ಇಂಧನ ಇಲಾಖೆ ಅನ್ನುವಂತ ಪಟ್ಟು ನಡೆದಿದ್ರು ಆದ್ರೆ ದೊಡ್ಡ ಇಲಾಖೆಗಳು ಕಷ್ಟ ಆಗುತ್ತೆ ಒಬ್ಬರೇ ಅನ್ನುವಂತ ಸಲಹೆ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕೆಜೆ ಜಾರ್ಜ್ ಪಾಲಾಗಿರುವಂತದ್ದು ಇಂಧನ ಇಲಾಖೆ ಇನ್ನು ಮಂಡ್ಯ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಅನ್ನ ಗೆದ್ದಿದೆ ಚೇಲುವರಾಯಸ್ವಾಮಿ ಅವರಿಗೆ ಸಹಜವಾಗಿ ಕೂಡ ಕೃಷಿ ಇಲಾಖೆಯನ್ನ ಕೊಟ್ಟಿದೆ ಅವರು ಕೂಡ ಕೃಷಿ ಇಲಾಖೆಯನ್ನು ನಿಭಾಯಿಸೋದಕ್ಕೆ ಅತಿ ಉತ್ಸಾಹದಿಂದ ಇದ್ರು ಆ ಹಿನ್ನೆಲೆಯಲ್ಲಿ ಅವರಿಗೆ ಸಹಜವಾಗಿ ಅಂತದೇ ಖಾತೆ ಕೂಡ ಸಿಕ್ಕಿದೆ ಇನ್ನು ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಎಚ್ ಮಹದೇವಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೂಡ ಸಿಕ್ಕಿದೆ ಈಶ್ವರ್ ಖಂಡ್ರೆ ಅವರಿಗೆ ಅರಣ್ಯ ಪರಿಸರ ಇಲಾಖೆ ಅಂದ್ರೆ ಕೆ ಎನ್ ರಾಜಣ್ಣ ಅವರಿಗೆ ಸಹಕಾರ ಇಲಾಖೆ ಕೊಟ್ಟಿದ್ದಾರೆ ರಾಮಲಿಂಗಾ ರೆಡ್ಡಿ ಅವರು ಯಾಕಂದ್ರೆ ಸಾರಿಗೆ ಇಲಾಖೆಯನ್ನ ಅವರಿಗೆ ಜವಾಬ್ದಾರಿಗೆ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಸಾರಿಗೆ ಖಾತೆಯನ್ನು ನಿಭಾಯಿಸಿದ್ರು ಹಾಗಾಗಿ ಈಗ ಅವರಿಗೆ ಕೊಟ್ಟಿರುವಂತದ್ದು ಶರಣಬಸಪ್ಪ ದರ್ಶನಪುರ ಅವರಿಗೆ ಸಣ್ಣ ಕೈಗಾರಿಕೆ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಅವರಿಗೆ ಟೆಕ್ಸ್ಟೈಲ್ಸ್ ಆರ್ಬಿ ತಿಮ್ಮಪ್ಪ ಅವರಿಗೆ ಅಬಕಾರಿ ಮತ್ತು ಮುಜರಾಯಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ತೋಟಗಾರಿಕೆ ಶಿವರಾಜ್ ತಂಗಡಗಿ ಅವರಿಗೆ ಹಿಂದುಳಿದ ಮತ್ತು ಪರಿಶಿಷ್ಟ ಕಲ್ಯಾಣ ಇಲಾಖೆ ಕೊಟ್ಟಿರೋದು ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಉನ್ನತ ಶಿಕ್ಷಣ ಕೊಟ್ಟಿರೋದು ಮಂಕಳ ವೈದ್ಯ ಮೀನುಗಾರಿಕೆ ಕೊಟ್ಟಿದ್ದಾರೆ ರಹೀಮ್ ಖಾನ್ ಅವರಿಗೆ ಮುನ್ಸಿಪಲ್ ಹಜ್ ಕೊಟ್ಟಿದೆ ಡಿ ಸುಧಾಕರ್ ಅವರಿಗೆ ಮೂಲಸೌಕರ್ಯ ಅಭಿವೃದ್ಧಿ ಕೊಟ್ಟಿರುವಂತದ್ದು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಮತ್ತು ಅಭಿವೃದ್ಧಿ ಕೊಟ್ಟಿದ್ರೆ ಬೋಸರಾಜ್ ಅವರಿಗೆ ಪ್ರವಾಸೋದ್ಯಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಜವಾಗಿ ಭೈರತಿ ಸುರೇಶ್ ಅವರಿಗೆ ನಗರಾಭಿವೃದ್ಧಿ ಮತ್ತು ಟೌನ್ ಪ್ಲಾನಿಂಗ್ ಅನ್ನು ಕೊಟ್ಟಿದ್ರೆ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೊಟ್ಟಿದ್ದಾರೆ ಎಂಸಿ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೂಡ ಕೊಟ್ಟಿರುವಂತದ್ದು ಓಕೆ ಅದರ ಜೊತೆಗೆ 2013ರ ಸಿದ್ದು ಕ್ಯಾಬಿನೆಟ್ನಲ್ಲಿ ಯಾವೆಲ್ಲ ಸಚಿವರು ಪ್ರಬಲ ಖಾತೆಯ ಜವಾಬ್ದಾರಿಯನ್ನ ನಿಭಾಯಿಸಿದ್ರಲ್ಲ ಆಲ್ಮೋಸ್ಟ್ ಇಲ್ಲಿ ಸಿದ್ದು ಬಣದ ಕೈ ಮೇಲಾದಂತೆ ಕಾಣ್ತಾ ಇದೆ ಹರೀಶ್ ಈ ಬಗ್ಗೆ ಮಾಹಿತಿ ನೀಡೋದಾದ್ರೆ ಅದು ಎಚ್ ಸಿ ಮಹದೇವಪ್ಪ ಅವರೇ ಆಗಿರಬಹುದು ಈಶ್ವರ್ ಖಂಡ್ರೆ ಅವರೇ ಆಗಿರಬಹುದು ಎಂಬಿ ಪಾಟೀಲ್ ಆಗಿರಬಹುದು ಜಾರ್ಜ್ ಆಗಿರಬಹುದು ಇವರೆಲ್ಲರಿಗೂ ಕೂಡ ಪ್ರಬಲ ಖಾತೆಯೇ ಸಿಕ್ಕಿದೆ ಹರೀಶ್ ಖಂಡಿತವಾಗಿ ಯಾಕಂತಂದ್ರೆ ವೆಂಕಟೇಶ್ ಆಗಿರ್ಬೋದು ಮತ್ತೆ ಜಾರ್ಜ್ ಆಗಿರ್ಬೋದು ಮತ್ತೆ ಮಹಾದೇವಪ್ಪ ಈಶ್ವರ ಖಂಡ್ರೆ ಕೆ ಎನ್ ರಾಜಣ್ಣ ಶರಣಬಸಪ್ಪ ದರ್ಶನಪುರ ಆರ್ ಬಿ ತಿಮ್ಮಾಪುರ ಎಸ್ ಎಸ್ ಮಲ್ಲಿಕಾರ್ಜುನು ಎಲ್ರೂ ಕೂಡ ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತದ್ದು ಹಾಗಾಗಿ ಎಂ ಬಿ ಪಾಟೀಲ್ ಸೇರಿದಂತೆ ಹಲವರು ಕೂಡ ಈಗ ಪ್ರಮುಖ ಖಾತೆಗಳನ್ನ ನೀವು ವಹಿಸ್ಕೊಂಡು ಪ್ರಮುಖ ಖಾತೆಗಳಲ್ಲಿ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯವರ ಬಣ ಅಂದ್ರೆ ಸಿದ್ದರಾಮಯ್ಯವರ ಮೇಲುಗೈ ಸಾಧಿಸುವಂತೆ ಆಗಿರುವುದು ಸಭಾ ರೈಟ್ ಹರೀಶ್ ಧನ್ಯವಾದ न्यूज़ फर्स्ट प्रतीक्षणा